ಮನೆ ಪತ್ರ ಎಲ್ಲ ತಂದಿದ್ದೀರಲ್ಲ, ಎಲ್ಲ ಒಬ್ಬೊಬ್ಬರಾಗಿ ಬನ್ನಿ. ಹಾ ಹಾ, ತಂದಿದ್ದೀವಿ ತಂದಿದ್ದೀವಿ. ನಮಸ್ಕಾರ ಬುದ್ಧಿ. ಹ್ಞೂ, ಕೂತ್ಕೊ. ಏನು ನಿನ್ನ ಹೆಸರು? ಸುಧೈ ಜೈನ್ ಮಕ್ಕಿ ಮನೆ ಅಂತ ಸ್ವಾಮಿ. ಮನೆ ಪತ್ರ ಎಲ್ಲ ತಂದಿದೀಯಾ? ಹಾ ಸ್ವಾಮಿ, ತಂದಿದ್ದೀನಿ ತಂದಿದ್ದೀನಿ, ತಗೊಳ್ಳಿ ತಗೊಳ್ಳಿ. ಹ್ಞೂ, ಎಷ್ಟು ಬೇಕು ಸಾಲ? 2 ಲಕ್ಷ ಬೇಕು ಸ್ವಾಮಿ. 2 ಲಕ್ಷ? ಹಾಂ, ಎಲ್ಲ ಕರೆಕ್ಟಾಗಿದೆ ಅಲ್ವಾ? ಕರೆಕ್ಟಾಗಿದೆ. ನಂಬೋದಲ್ವಾ? ನಂಬೋದಜ್ಜ, ಭಾರಿ ಒಳ್ಳೆ ಹುಡುಗ. ಏನು ಕೆಲಸ ಮಾಡ್ತೀಯ ನೀನು ಆದಾಯಕ್ಕೆ? ಇದು 1 ಎಕರೆ ಅಡಿಕೆ ತೋಟ ಇದೆ ಸ್ವಾಮಿ, ಅಡಿಕೆ ವ್ಯಾಪಾರ ನಮ್ಮದು. ಓಹೋ, ಅಡಿಕೆಗೆ ಒಳ್ಳೆ ರೇಟ್ ಇದೆ ಅಲ್ವಾ ಈಗ? ಹ್ಞೂ, ಇದು 2 ಲಕ್ಷನ 20 ಲಕ್ಷನ ನೋಡು. 2 ಲಕ್ಷ ಅಜ್ಜ, ಕೊಡಿ ಕೊಡಿ. ಹ್ಞೂ, ತಗೋ. ಮತ್ತೆ ಯಾವ್ದು ನಿಮ್ಮದು? ನಮ್ಮದು ಕೊಪ್ಪ ಮತ್ತು ತೀರ್ಥಳ್ಳಿ ಮಧ್ಯದಲ್ಲಿ, ಜೈಪುರ ಅಂತ. ಜೈಪುರನ? ಚೂರು ಕೊಡಿಲಿ. ಯಾಕೆ ಸ್ವಾಮಿ? ಯಾಕೆ ಸ್ವಾಮಿ? ನಿಂಗೆ ನಾಳೆ ಚೆಕ್ ಇವನ್ ಕಲ್ ಕೊಡ್ಬೋದು ಸ್ವಾಮಿ, ಪ್ಲೀಸ್ ಸ್ವಾಮಿ. ಹೋಗಪ್ಪ, ಅವ್ರಿಗೆ ಮೊದಲೇ ಬಿ ಪಿ ಜಾಸ್ತಿ ಇದೆ. ಯಾಕಜ್ಜ ಅವ್ರಿಗೆ 2 ಲಕ್ಷ ಸಾಲ ಕೊಟ್ಟಿಲ್ಲ? ಅವಂದು ಕೊಪ್ಪ ಮತ್ತು ತೀರ್ಥಳ್ಳಿ ಮಧ್ಯೆ ಬರುತ್ತೆ, ಆ ಕಡೆಲ್ಲ ಅಡಿಕೆಗೆ ಕೊಳೆ ರೋಗ. ಸುಮ್ಮನೆ ಅವ್ನು ನಂಬ್ಕೊಂಡು ಬಡ್ಡಿನೂ ಹೊಸಲಿಲ್ಲ. ನೆಕ್ಸ್ಟ್ ಇಯರ್ ಬರಕ್ಕೆ ಹೇಳಿ ನೀನು. ಹೋಗು. ಸರಿ ಅಜ್ಜ. ಕಾಫಿ ತಗೊಂಬಾರೆ, ಎಷ್ಟೊತ್ತಾಯ್ತು ಹೇಳಿ? ಎಷ್ಟೊತ್ತೆ ಕಾಫಿ ತರ್ಕೊಂಡಿ? ನಡಿ ನಡಿ ಒಳಗೆ. ಯಾರೋ ನೆಕ್ಸ್ಟ್ ಬರಕ್ಕೆ ಹೇಳೋ. ನಮಸ್ಕಾರ ಸ್ವಾಮಿ. ಕೂತ್ವಾ. ಮನೆ ಪತ್ರ ತಂದಿದೀಯಾ? ತಂದಿದ್ದೀನಿ ಸ್ವಾಮಿ. ಹ್ಞೂ, ಏನು ನಿನ್ನ ಹೆಸರು? ಶ್ರೇಣಿಕ್ ಅಂತ ಹೇಳಿ. ಏನು ಕೆಲಸ ಮಾಡ್ತೀಯಾ? ನಮ್ಮದು ಬಿಸ್ನೆಸ್ ಇದೆ. ಬಿಸ್ನೆಸ್ಸಾ? ಹಾಂ. ಹ್ಞೂ, ಇವನು ಸರಿಯಾದ ಕಸ್ಟಮರ್ ತನಕ. ಹ್ಞೂ, ಎಷ್ಟು ಬೇಕು ದುಡ್ಡು? 3 ಲಕ್ಷ ಬೇಕಿತ್ತು. 3 ಲಕ್ಷ? ಹ್ಞೂ, 3 ಲಕ್ಷ. ಹ್ಞೂ, 3 ಲಕ್ಷ ಕರೆಕ್ಟಿದೆ ತಗ. ತುಂಬ ಥ್ಯಾಂಕ್ಸ್ ಸ್ವಾಮಿ. ಏನು ಕೆಲಸ ಮಾಡ್ತೀಯ ನೀನು? ನಮ್ಮದು ನೆಟ್ವರ್ಕಿಂಗ್ ಬಿಸ್ನೆಸ್ಸು. ನೆಟ್ವರ್ಕಿಂಗ್ ಬಿಸ್ನೆಸ್ಸಾ? ಹಂಗಂದ್ರೆ ನಾನು ಒಬ್ಬರಿಗೆ 25,000 ರೂಪಾಯಿ ಕೊಟ್ಟು ಮೆಂಬರ್ ಆಗಿದ್ದೀನಿ. ನನ್ನ ಕೆಳಗಡೆ ಜನ ಸೇರಿಸ್ತಾ ಹೋಗಬೇಕು. ಈ ಕಡೆ ಜನ ಸೇರಿಸಷ್ಟು ದುಡ್ಡು, ಆ ಕಡೆ ಜನ ಸೇರಿಸಷ್ಟು ದುಡ್ಡು. ಇದೊಂಥರ ನೆಟ್ವರ್ಕಿಂಗ್ ಬಿಸ್ನೆಸ್ ಸ್ವಾಮಿ. ಎಷ್ಟು ಜನ ಸೇರಿಸ್ತಾ ಹೋಗ್ತೀನೋ ಅಷ್ಟು ಲಾಭ. ನೀವು ಕೂಡ 25,000 ರೂಪಾಯಿ ಕೊಟ್ಟು ಜಾಯ್ನ್ ಆಗಿ, ಆಮೇಲೆ ನಿಮ್ಮ ಹೆಂಡತಿ ಮಕ್ಕಳನ್ನ ಸೇರಿಸಿ, ಒಳ್ಳೆ ಲಾಭ. ಅಂದರೆ ಈ ಚೈನ್ ಬಿಸ್ನೆಸ್ ನೀವು ಹೇಳ್ತಿರೋದು? ಮತ್ತೆ 5 ವರ್ಷದಿಂದ 25,000 ಕಳ್ಕೊಂಡಿದ್ನಲ್ಲ, ಚೈನ್ ಬಿಸ್ನೆಸ್ಸಾ? ಅದೇ ವರ್ಷಕ್ಕೊಂದ್ಸರಿ ದುಬೈ ಮಲೇಷಿಯಾ ಟ್ರಿಪ್. ಹೌದೌದು, ಕರೆಕ್ಟ್ ಸ್ವಾಮಿ. ಅದೇ ಜನ ಜಾಸ್ತಿ ಮೆಂಬರ್ ಮಾಡಿದಷ್ಟು ನಿಂಗೆ ಲಾಭ? ಎಕ್ಸಾಕ್ಟ್ಲಿ ಸರ್. ಈಗಲೇ 20,000 ಕೊಡಿ, ಜಾಯ್ನ್ ಆಗಿ. ಚೂರು ಚೆಕ್ ಕೊಡು. ಕೊಟ್ಟೆ, ಕೊಡ್ಕೊ. ಯಾಕೆ ಸರ್, ನಂಬಿಕೆ ಇಲ್ವಾ? ನಾಳೆ ಚೆಕ್ ನಿನ್ನ ಮನೆ ಕೊಟ್ಕೊಳ್ತೀನಿ, ನೀನು ಹೋಗಿರು ಸರ್. ಮತ್ತೆ ನಿಮ್ಮ ಮೆಂಬರ್ ಆಗಲ್ವಾ? ಹೋಗ ಸುಮ್ಮನೆ. ಸರ್, 20,000 ಕೊಟ್ಟು ಇಬ್ಬರು ಮೆಂಬರ್ ಮಾಡಿ ಸರ್, ಪ್ಲೀಸ್ ಸರ್, ಪ್ಲೀಸ್. ಹೋಗ, ಕಳ್ಸವ ನಾ ಸುಮ್ಮನೆ ಹೊರಗೆ. ಎಲ್ಲ ಇಂಥವ್ರೇ ಬರ್ತಾರೆ ನನ್ನ ಕರ್ಮಕ್ಕೆ. ಎಲ್ಲೆಲ್ಲಿಂದ ಬರ್ತಾವೆ ಇವೆಲ್ಲ? ನನ್ನ ಕರ್ಮ. ಇವಳು ಏನು ಮಾಡ್ತಾಳೆ? ಓ, ಇವಳ್ದಂತೂ ಬೆಳಿಗ್ಗೆಯಿಂದ ಜಪಾನೇ ಮುಗ್ದಿಲ್ಲ, ಮಧ್ಯಾಹ್ನ 3 ಗಂಟೆ ಆಯ್ತು, ನನಗೆ ಹೊಟ್ಟೆಗೆ ಹೋಗಿ ಕೊಡ್ತಾಯಿಲ್ಲ ಇಲ್ಲಿ. ಏಯ್, ನೆಕ್ಸ್ಟ್ ಟೈಮ್ ಬರಕ್ಕೆ ಹೇಳೋ. ಯಾರು ಇವನು? ನಾನು ಪುನೀತ್ ಅಣ್ಣ, ಶಿವಣ್ಣನವರ ಅಭಿಮಾನಿ, ಕರ್ನಾಟಕದ. ಅಜ್ಜ ಅಜ್ಜ, ನೀರು ಕುಡಿಯಿರಿ, ಟೆನ್ಷನ್ ಮಾಡ್ಕೋಬೇಡಿ. ಓ, ಆಗ್ತಾ ಇಲ್ಲ ಗುರು, ತಗೋ ಚೆಕ್ ಬುಕ್ ಕೊಟ್ಟು ಕಳ್ಸು. ಪೂರ ಬಡ್ಡಿ ಎಷ್ಟು ಇವ್ರಿಗೆ? ಓ, ಬಡ್ಡಿನೂ ಬಡಸ್ಲು ಬೇಡ, ಕಳ್ಸು. ವಲ್ಲೆ ನಾನು ಚಂದು ನಲಿ, ವಲ್ಲೆ ನಾನು ಚಂದು ಅಣ್ಣ, ನಲ್ಲೆ ನಾನು ಚಂದು.